ಉತ್ತರಾಧಿಕಾರಿಯನ್ನ ನೇಮಕ ಮಾಡೋರ ಮುಖಾಂತರ ಮಠಾಧೀಶರ ಹಕ್ಕನ್ನ ಕಸಿದುಕೊಂಡಿದೆ. ಮತ್ತು ಇಲ್ಲಿ ಆಡಳಿತಾಧಿಕಾರಿ ನೇಮಕ ಮಾಡೋದ್ರ ಮುಖಾಂತರ ಲಿಂಗಾಯತ ಸಮಾಜಕ್ಕೆ, ಲಿಂಗಾಯತ ಮಠಗಳಿಗೆ ನಡೆಸುವ ಸಾಮರ್ಥ್ಯ ಇಲ್ಲ ಅನ್ನುವಂತಹ ತಪ್ಪು ಸಂದೇಶವನ್ನು ಸರ್ಕಾರ ನೀಡ್ತಾ ಇದೆ. ರಾಜ್ಯ ಸರ್ಕಾರ 5 ವರ್ಷಗಳ ಹಿಂದೆ ರಾಮಚಂದ್ರಪುರ ಮಠದಲ್ಲಿ ಇದೇ ಥರ ಪ್ರಕರಣದಂಥ ಸಂದರ್ಭದಲ್ಲಿ ಅಲ್ಲಿ ಅವತ್ತಿನ ಸರ್ಕಾರ ಮಠಕ್ಕೆ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಲಿಲ್ಲ. ಇವತ್ತು ರಾಜ್ಯ ಸರ್ಕಾರ ಮುರುಘಾ ಮಠಕ್ಕೆ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಿ ದ್ವಂದ್ವ ನೀತಿಯನ್ನು ಅನುಸರಿಸ್ತಾ ಇದೆ. ಅದಕ್ಕೆ ಇದನ್ನು ನಾವೆಲ್ಲ ಖಂಡಿಸ್ತಾ ಇದ್ದೀವಿ. ದಯವಿಟ್ಟು ಆಡಳಿತಾಧಿಕಾರಿಯನ್ನು ಶೀಘ್ರವೇ ವಾಪಸ್ ಕರೆಸ್ಕೋಬೇಕು, ರದ್ದು ಮಾಡಬೇಕು. ನಮಗೆ ನೀಡಿರುವಂಥ ಸ್ವಾತಂತ್ರ್ಯವನ್ನು, ಕಾನೂನೇ ನಮಗೆ ಸ್ವಾತಂತ್ರ್ಯ ನೀಡಿದೆ. ನಮ್ಮ ಗುರುಗಳಾದ ಮುರುಘಾ ಶರಣರು ಹೈಕೋರ್ಟ್ ನಿರ್ದೇಶನದಂತೆ, ಉಚ್ಚ ನ್ಯಾಯಾಲಯದ ನಿರ್ದೇಶನದಂತೆ GPA ನಮಗೆ ಮತ್ತು ನಮ್ಮ ಕಾರ್ಯದರ್ಶಿಗಳಾದ ವಸ್ತ್ರಮಠ ಅವರಿಗೆ ನೀಡಿದ್ದಾರೆ. ಅವ್ರ ಮುಖಾಂತರ ಶ್ರೀಮಠ ಸುಸೂತ್ರವಾಗಿ, ಪಾರದರ್ಶಕವಾಗಿ ಇಲ್ಲಿ ನಡೆದುಕೊಂಡು ಹೋಗ್ತಾ ಇದೆ ಅನ್ನುವಂತಹ ಸತ್ಯವನ್ನು ಇಲ್ಲಿ ಜನತೆಗೆ, ಸರ್ಕಾರಕ್ಕೆ ತಿಳಿಸುತ್ತಾ ನಾವು ಸರ್ಕಾರ ಹತ್ರ ಮನವಿ ಮಾಡಿದ್ವಿ. ಬೊಮ್ಮಾಯಿಯವರು ಕಂಡು ಬಂದು ನಾವು ಮನವಿ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ನೀವು ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡಬಾರದಂತ ನಾವು ಮನವಿ ಮಾಡಿದ್ವಿ. ಅವರು ನಮಗೆ ಒಂದು ಒಳ್ಳೆಯ ಸ್ಪಂದನೆಯನ್ನು ನೀಡಿದರು. ಆದರೆ ಈಗ ನೇಮಕ ಮಾಡಿರೋದು ನಮಗೆ ಬರಸಿಡಿಲು ಹೊಡೆದಂಗಾಗಿದೆ. ಮುಂದೆ ಮಠಗಳು ಇದೇ ರೀತಿಯಾದಂತಹ ಉಳಿಗಾಲದ ಒಂದು ಪ್ರಶ್ನೆನೂ ಇಲ್ಲಿ ಆಗಿದೆ. ವಿಸ್ತಾರ ನ್ಯೂಸ್, ನಿಖರ, ಜನಪರ.